ಸಮಸ್ತ ಪ್ರೀತಿಯ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್, ಕ್ರಿಸ್ತ ಜಯಂತಿ, ದೇವರು ಮಾನವರಾದ ಹಬ್ಬ. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಜನಿಸಿ ಬೆಳೆದು ಬಡವರಿಗೆ, ನಿರ್ಗತಿಕರಿಗೆ, ನಿರಾಶಿತರಿಗೆ, ಶೋಷಿತರಿಗೆ ಆಶಾದಾಯಕವಾಗಿ, ಸಾಂತ್ವನವಾಗಿ ಹಾಗೂ ಹೊಂಗಿರಣವಾಗಿ ಪ್ರಜ್ವಲಿಸಿದರು. ಆ ಯೇಸುಕ್ರಿಸ್ತರ ಸನ್ಮಾರ್ಗದಲ್ಲಿ ನಡೆದು ಅವರ ಜೀವನ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಈ ಜಗತ್ತಿನಲ್ಲಿ ಇರುವ ಜಾತಿ, ಮತ ಧರ್ಮ, ಭೇದ ಭಾವಗಳ ಗೋಡೆಗಳನ್ನು ಕೆಡವಿ ಪರಸ್ಪರ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ ಹಾಗೂ ಸದ್ಗುಣದಲ್ಲಿ ನಾವೆಲ್ಲರೂ ಜೀವಿಸಿದರೆ ನಮ್ಮ ಪರಿಸರದಲ್ಲಿ, ನಮ್ಮ ಸಮಾಜದಲ್ಲಿ ಪ್ರೀತಿ, ಶಾಂತಿ ಮತ್ತು ಐಕ್ಯತೆಯು ಖಂಡಿತವಾಗಿ ನೆಲೆಯೂರುವುದು. ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರು ತಮ್ಮ ನೂತನ ಪರಿಪತ್ರದಲ್ಲಿ ಫ್ರತೇಲಿ ತೂತಿಯಲ್ಲಿ ನಮ್ಮ ಇಡೀ ಜಗತ್ತಿನಲ್ಲಿ ಮಾನವೀಯತೆ, ಮನುಷ್ಯತ್ವ, ಸಹಬಾಳ್ವೆ, ಬಾಂಧವ್ಯ ಹಾಗೂ ಭಾತೃತ್ವ ನೆಲೆಸಲಿ ಎಂದು ಕರೆ ನೀಡಿರುತ್ತಾರೆ. ಈ ಕರೆಯನ್ನು ನಾವು ಸ್ವೀಕರಿಸಿ ನಾವು ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಶಾಲೆಯ ಹೆಮ್ಮೆಯ ಶಿಕ್ಷಕ ಶಿಕ್ಷಕಿಯರು ಈ ಸಂದೇಶವನ್ನು ಈ ಕಾರ್ಯಕ್ರಮದ ರೂಪದಲ್ಲಿ ಪ್ರದರ್ಶಿಸಲಿದ್ದೇವೆ. ನಮಗೆ ಈ ಅವಕಾಶವನ್ನು ನೀಡಿದ ದೈಜಿ ವರ್ಲ್ಡ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು.
ಕಂಡು
Santa came to say, Rudolph, with your nose so bright, won't you guide my sleigh tonight? Then all the reindeer loudly, as they shouted out in glee, Rudolph the red-nosed reindeer, you'll go down in history. Of our hearts. We wanna wish you a Merry Christmas. We wanna wish you a Merry Christmas. We wanna wish you a Merry Christmas from the bottom of our hearts. Christmas. Christmas means the coming of Jesus in our hearts. Yes, it is the season of peace, joy, giving, and celebration. And let us not be discouraged or give up hope during this pandemic. May the spirit of Christmas deepen within us as we place our trust in the Lord. We need the courage and strength to withstand all adversities. Jesus embraced everyone with love, healed without any prejudice, courageously thought without inequality, forgave with mercy, and shared his peace among us. We at Trinity Central School live and imbibe these virtues in the holistic and value-based education. We hope and pray that our students will carry this message across the globe as they move forward in their new ventures. Whilst the darkness of COVID still lurks,
in the Christmas lights that we light up. Let's lighten the life of someone who has lost a dear one. In the Christmas sweets that we prepare so lovingly, let's sweeten the life of someone in the hospital or in a senior citizen's home. In the Christmas gifts that we buy, let's bring a smile or two to some children without any family. In the Christmas meal that we prepare, let's set aside a plate or two for the homeless. In the Christmas star that shone and guided the shepherds and kings, let us pray for peace, unity, and harmony among world leaders and among ourselves too. As we look forward to the tidings the new year will bring us, let us resolve to be kind, sharing, and generous to one another, and to build a community of peace and harmony. On behalf of the entire Trinity family, we wish each one of you a Merry Christmas and a prosperous 2021. Thank you. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಅನಾದಿಯಿಂದಲೇ ಅವರು ದೇವರೊಂದಿಗೆ ಇದ್ದರು. ದಿವ್ಯವಾಣಿಯ ಮುಖಾಂತರವೇ ಸಮಸ್ತವು ಉಂಟಾಯಿತು. ದೇವದೂತರು ಯೇಸುಕ್ರಿಸ್ತರ ಪ್ರೀತಿ, ಶಾಂತಿ ಹಾಗೂ ಐಕ್ಯತೆಯ ಸಂದೇಶವನ್ನು ಸಾರಿದರು. ಆಧುನಿಕ ಕಾಲದಲ್ಲಿ ಯಾವ ಸಂದೇಶಗಳು ಪಸರಿಸುತ್ತಾ ಇವೆ? ಇದರ ಪ್ರಭಾವಗಳೇನು? ಪರಿಣಾಮಗಳೇನು? ಕೆಲವು ಮಾಧ್ಯಮಗಳು ಅಂತರ್ಜಾಲ ಗಾಳಿ ಸುದ್ದಿಗಳು ಕೆಲವು ಮಾಧ್ಯಮಗಳು ಅಂತರ್ಜಾಲಗಳು ಗಾಳಿ ಸುದ್ದಿಗಳು ಈ ಎಲ್ಲ ರೀತಿಯ ಸಂಗತಿಗಳು ವೈಯಕ್ತಿಕ ಕೌಟುಂಬಿಕ ಸಂಬಂಧ ಹಾಗೂ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸುತ್ತಾ ಇವೆ. ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನೆಡೆಗೆ
ಯೇಸು ಕ್ರಿಸ್ತರು ತಮ್ಮ ಪ್ರೀತಿ ಶಾಂತಿಯಿಂದ ಈ ಭೂಮಿಯಲ್ಲಿರುವ ವಿವಿಧ ರೀತಿಯ ಕತ್ತಲೆಯಿಂದ ಮಾನವ ಕುಲವನ್ನು ವಿಮುಕ್ತಗೊಳಿಸಿದರು. ಮಾನವರಲ್ಲಿ ಎರಡು ರೀತಿಯ ಕತ್ತಲೆಗಳು ಅಡಗಿವೆ. ಮೊದಲನೆಯದಾಗಿ ವೈಯಕ್ತಿಕ ಕತ್ತಲೆ. ವೈಯಕ್ತಿಕ ಕತ್ತಲೆಯ ಮುಖಾಂತರ ಮಾನವನು ಪರಸ್ಪರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹಾಗೂ ಎರಡನೆಯದಾಗಿ ಸಾಮಾಜಿಕ ಕತ್ತಲೆಯ ಮುಖಾಂತರ ವರದಕ್ಷಿಣೆ ನಿರುದ್ಯೋಗ ಬಾಲ ಕಾರ್ಮಿಕತೆ ಈ ರೀತಿಯ ಶೋಷಣೆ ಹಾಗೂ ದೌರ್ಜನ್ಯಗಳನ್ನು ನಡೆಸುತ್ತಾ ಇದ್ದಾನೆ. ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದರು. ದೇವರು ನಮ್ಮನ್ನು ಪ್ರಕೃತಿಯ ರಕ್ಷಕರನ್ನಾಗಿ ಸೃಷ್ಟಿಸಿದ್ದಾರೆ. ಆದರೆ ನಾವೇನು ಮಾಡುತ್ತಿದ್ದೇವೆ? ಪರಿಸರದ ಭಕ್ಷಕರಾಗಿ ವರ್ತಿಸುತ್ತಿದ್ದೇವೆ. ನಮ್ಮ ವೈಯಕ್ತಿಕ ದುರಾಸೆಯ ಕಾರಣದಿಂದ ವನ್ಯ ಸಂಪತ್ತು ಖನಿಜ ಸಂಪತ್ತುಗಳು ನಾಶವಾಗಿವೆ. ಸೃಷ್ಟಿಯು ಅಸಮತೋಲನದಲ್ಲಿದೆ. ಸರ್ವ ಸೃಷ್ಟಿಯನ್ನು ಸೃಷ್ಟಿಸಿದ ದೇವರು ಮಾನವರನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ಆದರೆ ನಾವು ದೇವರ ಸೃಷ್ಟಿಯನ್ನು ಹಾಳು ಮಾಡುತ್ತಾ ಇದ್ದೇವೆ. ನೈಸರ್ಗಿಕ ಶೋಭೆಯನ್ನು ನೀಡುವ ಬೆಲೆ ಬಾಳುವ ವಸ್ತು ಎಂದರೆ ದೇವರು ಸೃಷ್ಟಿಸಿದ ಸೃಷ್ಟಿಯ ನೈಸರ್ಗಿಕ ಸಂಪತ್ತನ್ನು ನಾಶಪಡಿಸುತ್ತಾ ಇದ್ದೇವೆ. ಇದು ಸರಿಯೋ ತಪ್ಪೋ ನೀವೇ ಹೇಳಿ. ಯೇಸು ಕ್ರಿಸ್ತರ ಗೋದಲಿಯ ಜನನವು ಅವರ ಸಾತ್ವಿಕತೆ ದೀನತೆ ಸರಳತೆಯನ್ನು ಬಿಂಬಿಸುತ್ತದೆ. ಅವರ ಮಾರ್ಗವನ್ನು ಅನುಸರಿಸಿ ನಾವು ನಮ್ಮ ಹೃದಯವೆಂಬ ಗೋದಲಿಯಲ್ಲಿ ಜಾತಿ ಮತ ಧರ್ಮ ಎಂಬ ಭೇದ ಭಾವವಿಲ್ಲದೆ ಪರಸ್ಪರ ಶಾಂತಿ ಪ್ರೀತಿ ಐಕ್ಯತೆಯಿಂದ ಬಾಳೋಣ.
ನಮ್ಮ ಪರಿಸರದಲ್ಲಿ ನಮ್ಮ ಬದುಕಿನಲ್ಲಿ ಮಾನವೀಯತೆ ಸಹನೆ ಕರುಣೆ ಹೊಂದಾಣಿಕೆ ತ್ಯಾಗ ಅಹಿಂಸೆ ಸಹಬಾಳ್ವೆ ಹಾಗೂ ಧನಾತ್ಮಕ ಚಿಂತನೆಯಿಂದ ನಾವೆಲ್ಲರೂ ಜೀವಿಸಲು ಪಣತೊಟ್ಟರೆ ಅದುವೇ ನಾವೆಲ್ಲರೂ ಸಂಭ್ರಮಿಸುವ ನಿಜವಾದ ಕ್ರಿಸ್ತ ಜಯಂತಿ ಕ್ರಿಸ್ತ ಜಯಂತಿ ಕ್ರಿಸ್ತ ಜಯಂತಿ